ಹಾಗೂ ನ್ಯೂಜಿಲೆಂಡ್ ನಡುವಿನ ಟೆಸ್ಟ್ ಸರಣಿ ಮುಗಿದಿದೆ. ಕಾನ್ಪುರದಲ್ಲಿ ನಡೆದ ಮೊದಲ ಟೆಸ್ಟ್ ರೋಚಕ ಡ್ರಾನಲ್ಲಿ ಅಂತ್ಯ ಕಂಡ್ರೆ ವಾಂಖೆಡೆಯಲ್ಲಿ ಸೋಮವಾರ ಮುಕ್ತಾಯಗೊಂಡ ಎರಡನೇ ಪಂದ್ಯದಲ್ಲಿ ಟೀಂ ಇಂಡಿಯಾ 372 ರನ್ಗಳ ಅಮೋಘ ಗೆಲುವು ಕಾಣುವ ಮೂಲಕ 1-0 ಅಂತರದಿಂದ ಸರಣಿಯನ್ನು ತನ್ನ ವಶಕ್ಕೆ ಮಾಡಿಕೊಳ್ಳಿತು. ಟೂರ್ನಿಯುದ್ದಕ್ಕೂ ಅದ್ಭುತ ಪ್ರದರ್ಶನ ತೋರಿದ ರವಿಚಂದ್ರನ್ ಅಶ್ವಿನ್ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಗೆದ್ದುಕೊಂಡರು. ಪಂದ್ಯ ಮುಗಿದ ಮೇಲೆ ನ್ಯೂಜಿಲೆಂಡ್ ಕ್ರಿಕೆಟಿಗರ ಜೊತೆ ಅಶ್ವಿನ್ ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದರು. ಜೊತೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ್ದ ಎಜಾಜ್ ಪಟೇಲ್ ಅವರನ್ನ ಸಂದರ್ಶನ ಮಾಡಿ ಅವರಿಗೆ ತಮ್ಮ ಹಸ್ತಾಕ್ಷರ ಇರುವ ಜರ್ಸಿಯನ್ನ ಉಡುಗೊರೆಯಾಗಿ ಕೊಟ್ಟರು. ಈ ವೇಳೆ ಟ್ವಿಟರ್ ಕಂಪನಿಗೆ ವಿಶೇಷ ಮನವಿಯನ್ನು ಅಶ್ವಿನ್ ಮಾಡಿದರು. ಎಸ್, ಎಜಾಜ್ ಅವರನ್ನ ಸಂದರ್ಶನ ಮಾಡುವ ವೇಳೆ ಅಶ್ವಿನ್ ಅವರು ಟ್ವಿಟರ್ ಸಂಸ್ಥೆಗೆ ವಿಶೇಷ ಮನವಿಯೊಂದನ್ನು ಮಾಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ 10 ವಿಕೆಟ್ ಕಿತ್ತು ಸಾಧನೆ ಮಾಡಿರೋ ಎಜಾಜ್ ಪಟೇಲ್ ಅವರ ಟ್ವಿಟರ್ ಖಾತೆಯನ್ನ ವೆರಿಫೈ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಕೂಡ ಮಾಡಿರೋ ಅಶ್ವಿನ್, ಇನ್ನಿಂಗ್ಸ್ ಒಂದರಲ್ಲಿ 10 ವಿಕೆಟ್ ಅನ್ನು ಪಡೆದಿರೋ ಎಜಾಜ್ ಪಟೇಲ್ ಖಂಡಿತವಾಗಿ ವೆರಿಫೈ ಆಗೋದಕ್ಕೆ ಅರ್ಹರು ಅಂತ ಬರೆದುಕೊಂಡಿದ್ದಾರೆ. ಇದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದ ಟ್ವಿಟರ್ ಕೂಡಲೇ ಎಜಾಜ್ ಅವರ ಟ್ವಿಟರ್ ಖಾತೆಗೆ ಬ್ಲೂ ಟಿಕ್ ಕೊಟ್ಟಿದೆ. ಪಂದ್ಯ ಮುಗಿದ ನಂತರ ಎಜಾಜ್ ಪಟೇಲ್ ಕೂಡ ಭಾರತದ ಪ್ರದರ್ಶನದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದ ಅಶ್ವಿನ್ಗೆ ಅಭಿನಂದನೆ ಸಲ್ಲಿಸಿರುವ ಇವರು ಮಯಾಂಕ್ ಅಗರ್ವಾಲ್ ಶತಕಕ್ಕೆ ಸಲಾಂ ಹೇಳಿದ್ದಾರೆ. ಎಜಾಜ್ ಪಟೇಲ್ ಮೂಲತಃ ಭಾರತದವರು. ಇವರು ಹುಟ್ಟಿದ್ದು ಮುಂಬೈನಲ್ಲಿ. ಎಜಾಜ್ಗೆ 8 ವರ್ಷ ಇರುವಾಗ ಇವರ ಕುಟುಂಬ ಭಾರತದಿಂದ ನ್ಯೂಜಿಲೆಂಡ್ಗೆ ಹೋಯಿತು. ಮುಂದೆ ಇವರು ನ್ಯೂಜಿಲೆಂಡ್ನ ದೇಶೀಯ ಸೆಂಟ್ರಲ್ ಡಿಸ್ಟ್ರಿಕ್ಟ್ ತಂಡದ ಪರವಾಗಿ ಮೊದಲು ಆಡೋದಕ್ಕೆ ಶುರು ಮಾಡಿ ಈಗ ಅಂತಾರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ. ಎರಡನೇ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತದ ಎಲ್ಲಾ 10 ವಿಕೆಟ್ ಪಡೆದು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಜಿಮ್ ಲೇಕರ್ ಮತ್ತು ಅನಿಲ್ ಕುಂಬ್ಳೆ ಬಳಿಕ ಇನ್ನಿಂಗ್ಸ್ ಒಂದರಲ್ಲಿ 10 ವಿಕೆಟ್ ಪಡೆದ ವಿಶ್ವದ 3ನೇ ಆಟಗಾರನಾಗಿ ಎಜಾಜ್ ಪಟೇಲ್ ಸ್ಥಾನ ಪಡೆದುಕೊಂಡಿದ್ದಾರೆ. ನ್ಯೂಜಿಲೆಂಡ್ ತಂಡ ಸದ್ಯ ತವರಿಗೆ ಮರಳೋದಕ್ಕೆ ಸಜ್ಜಾಗಿದ್ದು ಬಾಂಗ್ಲಾದೇಶ ವಿರುದ್ಧ ಸರಣಿಯನ್ನು ಆಡುತ್ತೆ. ಇತ್ತ ಭಾರತ ಕೂಡ ದಕ್ಷಿಣ ಆಫ್ರಿಕಾ ಪ್ರವಾಸವನ್ನು ಬೆಳೆಸಲಿದೆ.